ಹಾಯ್ ಹಲೋ ನಮಸ್ಕಾರ, ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ KR Puram ರೈಲ್ವೆ ಸ್ಟೇಷನ್ಲಿದ್ದೀನಿ. ಏನಕ್ಕಪ್ಪ ಅಂದರೆ, ಇಂಡಿಯನ್ ರೈಲ್ವೇಸಲ್ಲಿ ತುಂಬ ಯುನೀಕ್ ಟ್ರೈನ್ಸ್ಗಳಿದೆ. ಒಂದು ಕಡೆ ಸಾಮಾನ್ಯರಿಗೂ AC ಕೋಚಲ್ಲಿ ಟ್ರಾವೆಲ್ ಮಾಡೋಕ್ಕಾಗುವಂತಹ ಗರೀಬ್ ರಥಗಳು, ಇನ್ನೊಂದು ಕಡೆ ರಾಜಧಾನಿ ಫಸ್ಟ್ AC, ಇನ್ನೂ ಮೇಲುಗಡೆ ಹೋದರೆ ಗೋಲ್ಡನ್ ಚಾರಿಯೇಟ್ ಅಂತಹ ಐಷಾರಾಮಿ ಟ್ರೈನ್ಗಳು, ಇನ್ನೂ ಬೇರೆ ಬೇರೆ ಥರ ವಂದೇ ಭಾರತ್ಗಳು, ಹೊಸದಾಗಿ ಲಾಂಚ್ ಆಗಿರೋವಂಥ ಒಂದೇ ಮೆಟ್ರೋಗಳು, ಒಂದೇ ಸಾಧಾರಣ ಎಕ್ಸ್ಪ್ರೆಸ್ಗಳು, ಇದೆಲ್ಲ ಬಿಟ್ಟು ಇನ್ನೊಂದಷ್ಟುಗಳು ಯೂನಿಕ್ ಟ್ರೈನ್ಸ್ಗಳಿದೆ. ಆ ಒಂದು ಯೂನಿಕ್ ಟ್ರೈನಲ್ಲಿ ನಾನಿವತ್ತು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಯಾವುದಪ್ಪ ಆ ಟ್ರೈನು ಅಂದರೆ, ನಾನು ಹೇಳಲ್ಲ, ಟ್ರೇಲರ್ ನೋಡ್ಕೊಂಬನ್ನಿ. ನಿಮ್ಮ ಟ್ರೇಲರ್ ಒಳಗಡೆ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಟ್ರೇಲರ್ ನೋಡ್ಕೊಂಬನ್ನಿ. ಡಿಸ್ಪ್ಲೇ ಮಾಡಿದ್ದಾರೆ, ಸೆಕೆಂಡ್ ಟ್ರೈನು 22626 KSR ಬೆಂಗಳೂರು MGR ಚೆನ್ನೈ ಸೆಂಟ್ರಲ್ ಡಬಲ್ ಡೆಕರ್ ಎಕ್ಸ್ಪ್ರೆಸ್. ಲಾಸ್ಟ್ 3 ದಿನದಿಂದ ಟ್ರ್ಯಾಕ್ ಮಾಡ್ತಾಯಿದ್ದೀನಿ ಈ ಟ್ರೈನ್. ಪ್ರತಿದಿನೂ ಮಿನಿಮಮ್ 1 ಅವರ್ ಲೇಟಾಗಿ ಹೊರಡ್ತಾಯಿತ್ತು KSR ಬೆಂಗಳೂರಿಂದ. ಇವತ್ತೇನೋ ಸ್ವಲ್ಪ ಆನ್ ಟೈಮಾಗಿ ಹೊರಟಿದೆ. ಬನ್ನಿ ಕೋಚ್ ಹತ್ರ ಹೋಗೋಣ. ನಮ್ಮ ಕೋಚ್ ಬಂದು ಇವತ್ತು ನಾನ್ AC ಸಿಟ್ಟಿಂಗ್ ಕೋಚಸ್, T2 ಫ್ರಂಟ್ ಎಂಡಲ್ಲಿರೋದು. ಬನ್ನಿ ಅಲ್ಲಿ ಹೋಗಿ ಮಾತಾಡೋಣ. ಟ್ರೈನ್ ಬಂದು ಚೆನ್ನೈಯಿಂದ ಬಂದಿರೋ ಬೃಂದಾವನ್ ಎಕ್ಸ್ಪ್ರೆಸ್ ಕೂಡ KR Puram ಡಿಪಾರ್ಟ್ ಆಗ್ತಾಯಿದೆ. ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 2226 ಡಬಲ್ ಡೆಕರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ KSR ಬೆಂಗಳೂರು ನಿಲ್ದಾಣದಿಂದ ಚೆನ್ನೈ ನಿಲ್ದಾಣದ ತನಕ ಹೋಗುವ ಗಾಡಿ ಶೀಘ್ರದಲ್ಲಿ 2nd ಪ್ಲಾಟ್ಫಾರ್ಮ್ ರಲ್ಲಿ ಬರಲಿದೆ. ನನ್ನ ಕೋಚ್ ಬಂದು D2 C7 ಡಿಸ್ಪ್ಲೇ ಆಗ್ತದೆ, ಇಲ್ಲಿ D1 ಡಿಸ್ಪ್ಲೇ ಆಗ್ತದೆ, ಇಲ್ಲಿ ನೋಡಿದ್ರೆ D3 ಡಿಸ್ಪ್ಲೇ ಆಗ್ತದೆ, D2 ಡಿಸ್ಪ್ಲೇ ಆಗ್ತಾಯಿಲ್ಲ. ಟೋಟಲಾಗಿ 70 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಅಂದ ಬಂಗಾರಪೇಟೆಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು BWT, 2:34 ಇಲ್ಲಿಗೆ ಬರಬೇಕು, 2:35 ಇಲ್ಲಿಂದ ಹೊರಡಬೇಕು. ಆದರೆ ನಾವು 50 ನಿಮಿಷ ಲೇಟಾಗಿ ಇಲ್ಲಿಗೆ 3:23 ಬಂದಿದ್ದೀವಿ. ಟೋಟಲಾಗಿ 70 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾಯಿತು. ಇನ್ನು ಬಂಗಾರಪೇಟೆ, ನಿಮಗೆಲ್ರಿಗೂ ಗೊತ್ತಿರೋಂಗೆ ಬಂಗಾರಪೇಟೆ ಅನ್ನೋ ಪದ 2 ಬೇರೆ ಪದಗಳಿಂದ ಬಂದಿದೆ. ಬಂಗಾರ ಅಂದರೆ ಚಿನ್ನ, ಪೇಟೆ ಅಂದರೆ ಊರು, ಎರಡು ಸೇರಿಸಿ ಬಂಗಾರಪೇಟೆ ಅಂತ ಆಯಿತು. ಇದಕ್ಕೆ ಮುಂಚೆ ಬೌರಿಂಗ್ ಪೇಟೆ ಅಂತ ಕೂಡ ಕರಿತಾಯಿದ್ರು, ಅದೇ ಸ್ವಾತಂತ್ರ್ಯ ಬಂದಮೇಲೆ ಇದನ್ನು ಬಂಗಾರಪೇಟೆ ಅಂತ ಹೆಸರು ಮಾಡಿದಾಯಿತು. ಬಂಗಾರಪೇಟೆಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ತುಂಬ ಇಂಪಾರ್ಟೆಂಟ್, ಒಂದು ಬಂಗಾರಪೇಟೆ ಚಾಟ್ಸ್, ಪಾನಿಪುರಿ, ಬೇಲ್ಪುರಿ ಇದಂಥದ್ದು ಬಂಗಾರಪೇಟೆಯಿಂದ ಬಂದಿದ್ದು. ಸೊ ಇದು ತುಂಬ ಫೇಮಸ್. ಇದಾದಮೇಲೆ ಇಲ್ಲಿ ಅಕ್ಕಿ ಕೂಡ ಬೆಳೀತಾರೆ ಅಂತ, ಇದು ಕೂಡ ನನಗೆ ಇವತ್ತೇ ಗೊತ್ತಾಗಿದ್ದು ಹೊಸ ಫ್ಯಾಕ್ಟ್. 1 ನಿಮಿಷ ಮಾತ್ರ ಹಾಲ್ಟ್ ಬಂಗಾರಪೇಟೆನಲ್ಲಿ, ಬಂಗಾರಪೇಟೆನ ಜಂಕ್ಷನ್ ಅಂತಾರೆ. ಲಾಸ್ಟಲ್ಲಿ ಹೇಳ್ತೀನಿ ನಿನಗೆ ಬಂಗಾರಪೇಟೆನ ಜಂಕ್ಷನ್ ಅಂತ. ಸರ್
ಕೊಪ್ಪ ಸ್ಟಾಪ್ ಇಂದ ಉಂದನ ಉಂದನ ಬಂಗಾರಪೇಟೆನ ಸೆಕ್ಷನ್ ಅಂತಾರೆ ಅಂತ ಹೇಳುತ್ತಲ್ಲ, ಏನಕ್ಕೆ ಅಂತ ಹೇಳ್ತೀನಿ. ಟೋಟಲ್ ಆಗಿ 4 ಡಿಫ್ರೆಂಟ್ ಲೈನ್ ಬಂಗಾರಪೇಟೆಯಿಂದ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿದ್ದ ಲೈನ್ ಅಂದರೆ KSR ಬೆಂಗಳೂರು ಬಂಗಾರಪೇಟೆ ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಬಂಗಾರಪೇಟೆ ಜೋಲಾರ್ಪೇಟೆ ಲೈನ್. ಇನ್ನೊಂದು ಲೈನು ಬಂಗಾರಪೇಟೆ ಮಾರಿಕುಪ್ಪಂ ಅಂದರೆ KGF ಕೂಡ ಒಂದು ಲೈನ್ ಹೋಗಿದೆ ಇಲ್ಲಿಂದ, ಮತ್ತು ಇನ್ನೊಂದು ಲೈನ್ ಕೋಲಾರ ಕೂಡ ಇಲ್ಲಿಂದ ಹೋಗಿದೆ. ಸೊ 4 ಡಿಫ್ರೆಂಟ್ ಲೈನ್ನ ಸೇರಿಸಿದ್ರೆ ಬಂಗಾರಪೇಟೆನ ಜಂಕ್ಷನ್ ಅಂತ ಕರೀತಾರೆ. ಕಾರ್ಯಕ್ರಮದಿಂದ ಹೊರಟಿದ ತಕ್ಷಣ ಸೈಲೆಂಟಾಗಿ ಬಂದಿದ್ದೆ ಒಳಗಡೆ. ಏನಕ್ಕಂದರೆ ಫುಲ್ ಡೋರ್ಸ್ ಎಲ್ಲ ಲಾಕ್ಡ್ ಆಗಿತ್ತು. ಏನಕ್ಕಂದರೆ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಕೂಡ ಜನರಲ್ ಟಿಕೆಟ್ ತೊಗೊಂಡು ಈ ರಿಸರ್ವೇಷನ್ ಕಂಪಾರ್ಟ್ಮೆಂಟ್ ಅಂತ ಹಚ್ಚಿ ಡೋರ್ ಹತ್ರ ಕೂತ್ಕೊಂಡಿದ್ದಾರೆ. ಸೊ ಡೋರ್ಸ್ನೆಲ್ಲ ಬ್ಲಾಕ್ ಮಾಡಿದ್ರು, ಅದಕ್ಕೋಸ್ಕರ ಏನು ರೆಕಾರ್ಡಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿಂದ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡಿಂಗ್ ಮಾಡೋಕ್ಕೆ. ಟೋಟಲಾಗಿ 104 ಕಿಲೋಮೀಟ್ರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ ಹಾಲ್ಟ್ ಅಂದ ಕುಪ್ಪಂಗೆ ರೀಚ್ ಆಗಿದ್ದೀವಿ. ಇದು ನಮ್ಮ ಫಸ್ಟ್ ಹಾಲ್ಟ್ ಆಂಧ್ರ ಪ್ರದೇಶ. ಸ್ಟೇಷನ್ ಕೋಡ್ ಬಂದು KPN. 3:02 ಇಲ್ಲಿಗೆ ಬರಬೇಕು, ಮತ್ತು 3:03 ಇಲ್ಲಿಂದ ಹೊರಡಬೇಕು. 1 ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು 3:53 ಬಂದಿದ್ದೀವಿ, 3:54 ಇಲ್ಲಿಂದ ಹೊರಡ್ತೀವಿ. ಟೋಟಲಾಗೆ 50 ನಿಮಿಷ ಇಲ್ಲಿ ನಾವು ಲೇಟಾಗಿ ಬಂದಿದ್ದೀವಿ. ಇನ್ನು ಕುಪ್ಪಂ ಬಗ್ಗೆ ಹೇಳಬೇಕಂದ್ರೆ, ಇನ್ನು ಇಲ್ಲಿನ ಹೆಸರಾಂತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂದರೆ ಚಂದ್ರಬಾಬು ನಾಯ್ಡು, ಫಾರ್ಮರ್ ಚೀಫ್ ಮಿನಿಸ್ಟರ್, ಅವರು ಇಲ್ಲಿನ MLA ಆಗಿದ್ದಾರೆ. ಮತ್ತು ಕುಪ್ಪಂನಲ್ಲಿ ಪ್ರತಿ ವರ್ಷ ಗಂಗಮ್ಮ ಜಾತ್ರೆ ಅಂತ ಮಾಡ್ತಾರೆ. ಆ ಗಂಗಮ್ಮ ಜಾತ್ರೆಗೆ ಒಂದು ಹಿಸ್ಟ್ರಿ ಕೂಡ ಇದೆ. ಏನಪ್ಪ ಅಂದರೆ ಗಂಗಮ್ಮ ಅವರು ಹೆಣ್ಣುಗಳನ್ನ ಸುಡ್ತಾ ಇದ್ರಂತೆ. ಇದನ್ನು ನಿಲ್ಸೋಕ್ಕೆ ವೆಂಕಟೇಶ್ವರ ಸ್ವಾಮಿ ಅವರು ಏನು ಮಾಡಿದ್ರಂತೆ, ಅವರ ಕೆನ್ನೆನ ಕುಯ್ದಿದ್ದಾರೆ. ಆ ಕುಯ್ದಿರೋ ಒಂದು ತುಂಡು ಇಲ್ಲಿ ಬಿದ್ದಿದೆ ಅಂತ ಜನರು ನಂಬ್ತಾರೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಲ್ಲಿ ಗಂಗಮ್ಮ ಜಾತ್ರೆನ ಮಾಡ್ತಾರೆ. ಟೈಮ್ ಇವಾಗ 4 ಗಂಟೆ ಆಗ್ತಿದೆ. ಸೊ ಇಲ್ಲಿನ ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ 34 ಡಿಗ್ರಿ ಇದೆ, ಆದರೆ 38 ಡಿಗ್ರಿ ಇರೋ ಥರ ಫೀಲ್ ಆಗುತ್ತೆ ಅಂತ ಗೂಗಲ್ ಹೇಳುತ್ತೆ.
ಟೋಟಲಾಗಿ 144 kilometers ಬೆಂಗಳೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದ ಜೋಲಾರ್ಪೇಟೆಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು JTJ, ಜೋಲಾರ್ಪೇಟೆನ ಜಂಕ್ಷನ್ ಅಂತಾರೆ. ಏನಕ್ಕಂದರೆ 3 ಡಿಫ್ರೆಂಟ್ ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿದ್ದ ಲೈನ್ ಅಂದರೆ KSR ಬೆಂಗಳೂರು ಜೋಲಾರ್ಪೇಟೆ ಲೈನ್, ಇನ್ನೊಂದು ನಾವು ಹೊರಡ್ತಾ ಇರೋ ಲೈನ್ ಜೋಲಾರ್ಪೇಟೆ ಚೆನ್ನೈ ಲೈನ್, ಇಲ್ಲಿಂದ ಇನ್ನೊಂದು ಲೈನ್ ಸೇಲಂ ಕಡೆ ಕೂಡ ಡೈವರ್ಟ್ ಆಗುತ್ತೆ. ಅದಕ್ಕೆ ಜೋಲಾರ್ಪೇಟೆನ ಜಂಕ್ಷನ್ ಅಂತ ಕರೀತಾರೆ. 5 ನಿಮಿಷ ಹಾಲ್ಟು ಇಲ್ಲಿದೆ. 4:15 ಸಾಯಂಕಾಲ ಇಲ್ಲಿಗೆ ಬರುತ್ತೆ, 4:20 ಇಲ್ಲಿಂದ ಹೊರಡುತ್ತೆ. ನಾವು 4:35 ಬಂದಿದ್ದೀವಿ. ಸೊ ಅಂದರೆ 20 ನಿಮಿಷ ಲೇಟಾಗಿ ನಾವು ಜೋಲಾರ್ಪೇಟೆಗೆ ಬಂದಿದ್ದೀವಿ. ಇದು ನಮ್ಮ ಫಸ್ಟ್ ಹಾಲ್ಟ್ ತಮಿಳ್ನಾಡು ಸ್ಟೇಟಲ್ಲಿ, ಮತ್ತು ನಮ್ಮ ಫಸ್ಟ್ ಹಾಲ್ಟ್ ಸದರ್ನ್ ರೈಲ್ವೆ ಝೋನಲ್ಲಿ. ಚೆನ್ನೈ ಕೊಯಂಬತ್ತೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ಡಿಪಾರ್ಟಿಂಗ್ ಅಟ್ 4:40 ಆಲ್ಮೋಸ್ಟ್. ಟೋಟಲಾಗಿ 127 kilometers KSR ಬೆಂಗಳೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಆಂಬೂರಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು AB. ಇಲ್ಲಿ 4:48 ಡಬಲ್ ಡೆಕರ್ ಇಲ್ಲಿಗೆ ಬರುತ್ತೆ, 4:50 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಮಾತ್ರ ಆಂಬೂರಲ್ಲಿ ಕೊಟ್ಟಿರೋದು. ಈ ರೋಡ್ ಸ್ಪೆಷಲ್ ಯಾವುದು ಟ್ರೈನ್? ಸೊ ಆಂಬೂರ್ ತಿನ್ನಕ್ಕೆ ಎರಡರಲ್ಲಿ ಫೇಮಸ್ಸು, ಒಂದು ನಾನು ಹೇಳಲ್ಲ, ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಇನ್ನೊಂದು ಬಂದು ಮಖನ್ ಪೇಡ ಅಂತ. ಸೊ ಈ ಎರಡಕ್ಕೆ ಆಂಬೂರು ಫೇಮಸ್. ನಾವು ಇಲ್ಲಿಗೆ 5:06 ಬಂದಿದ್ದೀವಿ. ಸೊ ಟೋಟಲಾಗಿ 18 ನಿಮಿಷ ನಾವು ಲೇಟಾಗಿ ಆಂಬೂರಿಗೆ ರೀಚ್ ಆಗಿದ್ದೀವಿ.
ಟೋಟಲಾಗಿ 229 ಕಿಲೋಮೀಟ್ರ್ ಕೆ ಎಸ್ ಆರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ ಹಾಲ್ಟ್ ಆದಂತಹ ಕಾಟ್ಪಾಡಿ ಜಂಕ್ಷನ್ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು KPD, ಕಾಟ್ಪಾಡಿನ ಜಂಕ್ಷನ್ ಅಂತಾರೆ. ಏನಕ್ಕೆ ಯಾವ್ಯಾವ ಲೈನ್ಸ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ನಮ್ಮ ಟ್ರೈನ್ ಅಂದರೆ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ನ ಆ್ಯಕ್ಚುಯಲ್ ಅರೈವಲ್ ಟೈಮ್ ಇಲ್ಲಿಗೆ ಸಾಯಂಕಾಲ 5:43 ಬರುತ್ತೆ, ಮತ್ತು 5:45 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 5:42 ಬಂದಿದ್ವಿ. ಸೊ 1 ಮಿನಿಟ್ ಅರ್ಲಿ ಸ್ಕೆಡ್ಯೂಲ್ಡ್ ಅರೈವಲ್ ಟೈಮ್ಗಿಂತ ಮುಂದೆ ಬರ್ತಾ ಇದ್ದೀವಿ, ಅಹೆಡ್ ಆಗಿದ್ದೀವಿ ಅಂತ ಹೇಳ್ಬೋದು. ಇನ್ನು ಕಾಟ್ಪಾಡಿನ ಜಂಕ್ಷನ್ ಅಂತಾರೆ. ಏನಕ್ಕೆ ಅಂದರೆ ನಾವು ಬಂದಿದ್ದ ಲೈನ್ ಅಂದರೆ ಜಲಾರ್ಪೇಟೆ ಕಾಟ್ಪಾಡಿ ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಕಾಟ್ಪಾಡಿ ಚೆನ್ನೈ ಲೈನ್. ಇಲ್ಲಿ ನಾವು ಒಂದು ಲೈನ್ ತಿರುಪತಿಗೆ ವಯ ಚಿತ್ತೂರು ಕೂಡ ಹೋಗಿದೆ, ಮತ್ತು ಇನ್ನೊಂದು ಲೈನ್ ವಿಲುಪುರಂ ಕಡೆ, ಅದೇ ಸ್ಟಾರ್ಟಿಂಗಲ್ಲಿ ತೋರಿಸೋದ್ನಲ್ಲ ಆ ಲೈನ್ ವಿಲುಪುರಂ ಕಡೆ ಹೋಗಿದೆ. ಸೊ ಅದಕ್ಕೆ ಕಾಟ್ಪಾಡಿನ ಜಂಕ್ಷನ್ ಅಂತಾರೆ. ಚಿಡ್ಡೇರಿ ಹತ್ರ ನಾವು ಲೂಪ್ ಆಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಹಿಂದೆಯಿಂದ ಮೈಸೂರು ಚೆನ್ನೈ ವಂದೇ ಭಾರತ್ ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಓಟೆಗೋಸ್ಕರ ಲೂಪ್ ಹಾಕಿದ್ದಾರೆ ಅನ್ಸುತ್ತೆ. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಕಿಲೋಮೀಟ್ರ್ ಕೆ ಎಸ್ ಆರ್ ಬೆಂಗಳೂರಿಂದ ಟ್ರಾವೆಲ್ ಮಾಡೋದನ್ನ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂಥ MGR ಚೆನ್ನೈ ಸೆಂಟ್ರಲ್ಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಯಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ 7:45 ರೀಚ್ ಆಗಬೇಕಾಗಿತ್ತು, ಬಟ್ ಆದರೆ ನಾವು 10 ನಿಮಿಷ ಲೇಟಾಗಿ 7:55 ರೀಚ್ ಆಗಿದ್ದೀವಿ. ಇನ್ನು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಾನು 8/10 ಅಂತ ಕೊಡ್ತೀನಿ. 1 ಮಾರ್ಕ್ ಏನಿಂಗ್ ಮೈನಸ್ ಮಾಡ್ತೀನಿ ಅಂದರೆ ವಾಶ್ರೂಮ್ಸ್ ಕ್ಲೀನಾಗಿ ಇರಲೇ ಇರಲಿಲ್ಲ, ವಾಶ್ ಪೇಷನ್ಸ್ ಕೂಡ ಕ್ಲೀನಾಗಿರಲಿಲ್ಲ, ಎಲ್ಲ ಕಡೆ ಕ್ಲಾಗಿಂಗ್ ಇತ್ತು, ವಾಟ್ರ್ ಹಂಗೆ ನಿಂತ್ಕೊತಾ ಇತ್ತು. ಮತ್ತು ಇನ್ನೊಂದು ಮಾರ್ಕ್ ಏನಕ್ಕೆ ಹೋಗ್ತಾ ಇದೆ ಅಂದರೆ ಕಂಪ್ಲೀಟ್ಲಿ ರಿಸರ್ವೇಷನ್ ಆಗಿರೋಂಥ ಟ್ರೈನ್ ಆಗಿದ್ರೂ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಬಂದ್ರೂ ಸಹ TT ಅವರು ಏನೂ ಮಾಡದೆ ಸೈಲೆಂಟಾಗಿದ್ದರು. ಡೋರ್ಸ್ ಹತ್ರ ನಿಂತಿದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಸೆಂಡ್ವೇನಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಯಾರು ಓಡಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಇದು 2 ಪಾಯಿಂಟ್ ರೀಸನಿಂದ 8/10 ಅಂತ ಕೊಡ್ತೀನಿ. ಇನ್ನು ಪಂಚುಯಾಲಿಟಿ ಮತ್ತು ಸ್ಪೀಡ್ ಬಗ್ಗೆ ಮಾತಾಡಬೇಕಂದ್ರೆ ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ಪಂಚುಯಾಲಿಟಿ ಸಖತ್ತಾಗೇ ಇತ್ತು. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನ್ ಎ ಸಿ ಚೇರ್ ಕಾರ್ ಕೋಚ್ ನಿಮಗೆ 160 ರುಪೀಸ್ ಆಗುತ್ತೆ, ಪ್ಲಸ್ GST ಬೀಳುತ್ತೆ. ಎ ಸಿ ಡಬಲ್ ಡೆಕರ್ ಕೋಚಸ್ಸಲ್ಲಿ ನೀವೇನಾದ್ರು ಬುಕ್ ಮಾಡ್ಕೊತೀರಾ ಅಂದರೆ 525 ರುಪೀಸ್ ಪರ್ ಪರ್ಸನ್ ನಿಮಗೆ ಆಗುತ್ತೆ. ಇನ್ನು ಟೈಮಿಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ 1:30 ಕೆ ಎಸ್ ಆರ್ ಬೆಂಗಳೂರಿಂದ ಹೊರಡುತ್ತೆ ಟ್ರೈನ್ ನಂಬರ್ 22626 ಆಗಿ. ಅದೇ ದಿನ ಸಾಯಂಕಾಲ 7:45 MGR ಚೆನ್ನೈ ಸೆಂಟ್ರಲ್ ರೀಚ್ ಆಗ್ತೀರಾ. ಇಂಟೀರಿಯರ್ಸ್ ಆಫ್ ನಾನ್ ಎ ಸಿ ಚೇರ್ ಕಾರ ಬಗ್ಗೆ ಹೇಳಬೇಕಂದ್ರೆ ಈ ಥರ 3:3 + 3:3 ಕಾನ್ಫಿಗರೇಷನ್ ಸಿಗುತ್ತೆ. ನಿಮಗೆ ಚಾರ್ಜಿಂಗ್ ಸಾಕೆಟ್ 2 ಸೈಡ್ ಪ್ರೊವೈಡ್ ಮಾಡಿದ್ದಾರೆ, ಬರೀ 2 ಚಾರ್ಜಿಂಗ್ ಸಾಕೆಟ್ ಮಾತ್ರ. ಒಳ್ಳೆ ರಗೇಜ್ ಹಾಕಿದೆ, ಫ್ಯಾನ್ಸ್ ಎಲ್ಲ ನೀಟಾಗಿ ರನ್ ಆಗ್ತದೆ, ಲೈಟ್ಸ್ ಕೂಡ ನೀಟಾಗಿ ರನ್ನಿಂಗ್ ಆಗಿದೆ.
ಒಳ್ಳೆ ಲೆಗ್ ರೂಮ್ ಕೂಡ ಕೊಟ್ಟಿದ್ದಾರೆ. ಮತ್ತು ಕಂಫರ್ಟ್ ಬಗ್ಗೆ ಹೇಳಬೇಕಂದ್ರೆ ಓಕೆ, ಆರಾಮಾಗೆ ಟ್ರಾವೆಲ್ ಮಾಡಬಹುದು. ಸೊ ಮತ್ತು ಇನ್ನೊಂದು ಥಿಂಗ್ ನೀವೇನು ನ್ಯಾಪ್ಕ ಇಟ್ಕೋಬೇಕಂದ್ರೆ ಗ್ಯಾರಂಟಿ ಈ ಇಶ್ಯೂ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ಬಂದ ಟ್ರೈನಲ್ಲಿ ಫ್ರಂಟ್ ಸೈಡಲ್ಲಿ ನಾನ್ ಎ ಸಿ ಕೋಚಸ್ ಇತ್ತು, ಬ್ಯಾಕ್ ಸೈಡಲ್ಲಿ ಎ ಸಿ ಕೋಚಸ್ ಇತ್ತು. ಅದೇ ನಾಳೆ ಬರುವಂಥ ಡಬಲ್ ಡೆಕ್ಕರ್, ಚೆನ್ನೈಗೆ ಬರುವಂಥ ಡಬಲ್ ಡೆಕ್ಕರ್ಗೆ ಆಪೋಸಿಟಲ್ಲಿ ಇರುತ್ತೆ. ಹಿಂದುಗಡೆ ನಾನ್ ಎ ಸಿ ಕೋಚಸ್ ಇರುತ್ತೆ, ಮುಂದುಗಡೆ ಎ ಸಿ ಕೋಚಸ್ ಇರುತ್ತೆ. ಈ ಥರ ಆಲ್ಟರ್ನೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇದನ್ನು ನ್ಯಾಪ್ಕ ಇಟ್ಕೊಳ್ಳಿ. ಇದು ಡಬಲ್ ಡೆಕ್ಕರ್ನ ಇಂಟೀರಿಯರ್, ಸೆಂಟರ್ ಆಗಿದ ತಕ್ಷಣ ರೈಟ್ ಹ್ಯಾಂಡ್ ಸೈಡಲ್ಲಿ ಪ್ಯಾಂಟ್ ಇರುತ್ತೆ, ಅದೇನು ಯೂಸ್ ಆಗಲ್ಲ ಇವಾಗ. ಮತ್ತು ಇದರಲ್ಲಿ ಎರಡು ಮೂರು ಡೆಕ್ ಇರುತ್ತೆ, ಒಂದು ಲೋವರ್ ಡೆಕ್, ಮತ್ತು ಇಲ್ಲಿ ಕೂತಿರೋದು ಇದು ಮಿಡಲ್ ಡೆಕ್, ಮತ್ತು ಇದು ಅಪ್ಪರ್ ಡೆಕ್. ಅಪ್ಪರ್ ಡೆಕ್ಕಿಗೆ ಬಂದರೆ ಈ ಥರ ವ್ಯೂ ನಿಮಗಿರುತ್ತೆ. 3:2 ಕಾನ್ಫಿಗರೇಷನ್, ಇದಕ್ಕೆ ನೀವು 525 ರುಪೀಸ್ ಪೇ ಮಾಡಬೇಕಾಗತ್ತೆ. ಇದು ಟಾಪ್ ವ್ಯೂ. ಅದೇ ಲೋವರ್ ಡೆಕ್ಕಿಗೆ ಹೋಗಿ ನೋಡೋಣ. ಟೋಟಲ್ ಆಗಿ ಇದರಲ್ಲಿ 7 ಎ ಸಿ ಚೇರ್ ಕಾರ್ ಕೋಚಸ್ ಇರುತ್ತೆ, ಅಂದರೆ 7 ಡಬಲ್ ಡೆಕ್ಕರ್ ಕೋಚಸ್ ಇರುತ್ತೆ. ಇನ್ನು ಕೆಳಗಡೆ ಬಂದರೆ ಎಕ್ಸಾಕ್ಟ್ ಪ್ಲ್ಯಾಟ್ಫಾರ್ಮ್ ಹೈಟ್ಗೆ ನೀವು ಕೂತಿರ್ತೀರ. ಇದು ಡಬಲ್ ಡೆಕ್ಕರ್ ಎ ಸಿ ಚೇರ್ ಕಾರ್ನ ಇಂಟೀರಿಯರ್. ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಚೆನ್ನೈಯಿಂದ. ಬಾಯ್, ಹ್ಯಾವ್ ಎ ನೈಸ್ ಡೇ.